ओके ओके ಶರಣ ಬಂಧುಗಳೇ, ಹೊಸ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಎಳ್ಳು ಬೆಲ್ಲವನ್ನು ಹಂಚಿ ಸಿಹಿಯನ್ನು ತುಂಬಿಕೊಳ್ತಾ ಇದ್ದೀವಿ. ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಶುಭ ಉಂಟು ಮಾಡಲಿ. ಎಳ್ಳು ಬೆಲ್ಲ ಹೆಂಗೆ ರುಚಿಕಟ್ಟಾಗಿರ್ತದನೋ ಅದೇ ರೀತಿ ನಮ್ಮಲ್ಲಿರುವಂಥ ದ್ವೇಷ ಮತ್ಸರ ಹೊರಗಾಕಿ ಪ್ರೀತಿ ಪ್ರೇಮದಿಂದ ನಾವೆಲ್ಲ ಬಾಳಬೇಕು. ಎಲ್ಲಕ್ಕಿಂತ ಮಹತ್ವದ್ದಾಗಿ ನಾವು ಇಂದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ, ಸಂಕಟದಲ್ಲಿದ್ದೇವೆ. ಕೋವಿಡ್ನಿಂದ ದಿನದಿನ ವ್ಯಾಪಕವಾಗಿ ಕೋವಿಡ್ ಬೆಳೀತಾ ಇದೆ. ಸರ್ಕಾರ ಏನು ಮಾಡಿದೆ ಅದಕ್ಕೆ ನಾವೆಲ್ಲರೂ ಸ್ಪಂದಿಸಿ ಕಾನೂನು ಪರಿಪಾಲನೆಯನ್ನು ಮಾಡಿದರೆ ನಾವು ಒಳ್ಳೆಯ ರೀತಿಯಿಂದ ಜೀವನವನ್ನು ನಡೆಸ್ತೀವಿ. ಯಾಕಂದರೆ ಆರೋಗ್ಯವೇ ಭಾಗ್ಯ, ಆರೋಗ್ಯ ಸಂಪತ್ತೇ ಎಲ್ಲಕ್ಕ ದೊಡ್ಡ ಸಂಪತ್ತು. ಆರೋಗ್ಯ ಹೋದ್ಮೇಲೆ ನಮ್ಮ ಜೀವನ ಹೋದ್ಮೇಲೆ ಮತ್ತೇನೂ ಸಾಧ್ಯ ಇಲ್ಲ. ಅದಕ್ಕೆ ಈ ಕೋವಿಡ್ ಸಾಂಕ್ರಾಮಿಕ ಕಾಯಿಲೆ ಪ್ರತಿ ವರ್ಷದಗಿಂತಲೂ ವೇಗವಾಗಿ ಬೆಳೀತಾ ಇದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಆದಷ್ಟು ಮಟ್ಟಿಗೆ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಹೊರಗೆ ಹೋಗುವಾಗ ಮಾಸ್ಕನ್ನು ಧರಿಸಿ ಮತ್ತು ಅಂತರವನ್ನು ಕಾಯ್ಕೊಂಡು ಮತ್ತು ಈ ಲಾಕ್ಡೌನ್ ವೀಕೆಂಡ್ ಏನು ಲಾಕ್ಡೌನ್ ಮಾಡಿದರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಮ್ಮ ಜೀವನವನ್ನು ಸುರಕ್ಷಿತವಾಗಿಡಬೇಕು. ಕೋವಿಡ್ ಏರಿಕೆಯನ್ನು ಅದನ್ನು ಸ್ಥಗಿತಗೊಳಿಸಬೇಕು ಅಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇವತ್ತು ಸರ್ಕಾರ ಏನೇ ಹೇಳಿದರೂ ನಮ್ಮ ಒಳ್ಳೆಯದಕ್ಕಾಗಿ ಹೇಳ್ತದೆ, ನಮ್ಮ ಜೀವನದ ಸುರಕ್ಷತೆಗಾಗಿ ಹೇಳ್ತದೆ, ನಮ್ಮ ಜೀವನ ರಕ್ಷಣೆಗಾಗಿ ಹೇಳ್ತದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದರಿಂದ ನಮ್ಮ ಆರೋಗ್ಯ ಸಂಪತ್ತನ್ನೂ ರಕ್ಷಣೆ ಆಗ್ತದೆ, ರೋಗ ಹರಡುವಂಥದ್ದನ್ನು ತಡೆಗಟ್ಟಿದಂತಾಗ್ತದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಇದ ನಿಯಮಗಳನ್ನು ಪಾಲಿಸಬೇಕು. ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಮತ್ತೊಮ್ಮೆ ತಮಗೆಲ್ಲ ಶುಭಾಶಯಗಳನ್ನು ಹೇಳಿ ನಾವೆಲ್ಲರೂ ಆರೋಗ್ಯವಂತರಾಗಿರಬೇಕು. ಈ ಕೋವಿಡ್ ಮಹಾಮಾರಿಯ ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ಒಂದು ಕಳಕಳಿಯ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಮಕರ ಸಂಕ್ರಮಣದ ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರರ ಹಾಗೂ ಇವತ್ತಿನ ದಿನ ಒಂದು ನಮ್ಮ ಭಾರತನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಸೈನಿಕರ ದಿನಾಚರಣೆಯೂ ಇವತ್ತಿದೆ. ಇದೊಂದು ನಮ್ಮ ಭಾರತದ ಮೂರು ತ್ರಿವೇಣಿ ಸಂಗಮ ಅನ್ನಂಗ. ಇಲ್ಲಿ ಸಂಕ್ರಾಂತಿ, ಸೈನಿಕರು, ಶಿವಯೋಗಿ ಸಿದ್ದರಾಮೇಶ್ವರ. ಇಲ್ಲಿ ಶರಣ ಪರಂಪರೆ ಏನು ಹೇಳ್ತದಂದ್ರೆ ಎಲ್ಲರೂ ಪ್ರೇಮ ಪ್ರೀತಿ ಸಾಮರಸ್ಯದಿಂದ ಬಾಳಬೇಕು, ಬದುಕಬೇಕಂತಕ್ಕಂಥ ಸಂದೇಶ. ಇಲ್ಲಿ ಸಕಲ ಜೀವರಾಶಿಗಳನ್ನು ಪ್ರೀತಿಸ್ತಕ್ಕಂಥ ಒಂದು ಸಂದೇಶ ಬಸವಾದಿ ಶರಣರು ಕೊಟ್ಟಿದ್ದಾರೆ. ವಿಶೇಷವಾಗಿ ಶಿವಯೋಗಿ ಸಿದ್ದರಾಮೇಶ್ವರ 12ನೇ ಶತಮಾನದಲ್ಲಿ ಬಸವಣ್ಣನವರ ತತ್ವವನ್ನು ಇಷ್ಟೊಂದು ಗಟ್ಟಿಯಾಗಿರಲಿಕ್ಕೆ, ವಚನ ಸಾಹಿತ್ಯನ ಉಳಿಲಿಕ್ಕೆ ಅದಕ್ಕೊಂದು ದೊಡ್ಡ ಶಕ್ತಿ ಅಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರ. ಇಡೀ ಭೂವಿ ಸಮಾಜನ ಲಿಂಗಾಯತ್ ಧರ್ಮಕ್ಕೆ ತಂದಂಥ ಕೀರ್ತಿ ಅದು ಶಿವಯೋಗಿ ಸಿದ್ದರಾಮೇಶ್ವರಿಗೆ ಸಲ್ತದೆ. ಅವರ ಜಾತ್ರೆಯನ್ನು ರಾಶಿ ರಾಶಿಗಟ್ಟಲೆ ಲಕ್ಷಾಂತರ ಜನ ಸಮೂಹದಲ್ಲಿ ಸೋಲಾಪುರದಲ್ಲಿ ಹಾಗೂ ವಿಜಯಪುರದಲ್ಲಿ ಜಾತ್ರಾ ನಡೀತದೆ. ಆನಂತರ ಮಕರ ಸಂಕ್ರಮಣ, ಇದು ಕಹಿ ಸಿಹಿ ಜೀವನ ಅಂದಮೇಲೆ ಎಲ್ಲನೇ ಇರ್ತದೆ. ಕಷ್ಟನೂ ಅದ, ಸುಖನೂ ಅದ. ಕಷ್ಟ ಸುಖವನ್ನು ಎರಡೂ ಸಮಾನವಾಗಿ ತಗೊಂಡು ಹೋಗೋದೆ ಇದು ಮಕರ ಸಂಕ್ರಮಣದ ಸಂದೇಶ ಇದೆ. ಆನಂತರ ಸೈನಿಕರು, ಇವತ್ತು ಭಾರತನ್ನು ಇಷ್ಟೊಂದು ನಾವೆಲ್ಲರೂ ಸನ್ಯಾಸಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಇವತ್ತು ಯಾರೇ ಇರ್ಬೋದು, ಎಲ್ಲರೂ ಇಷ್ಟೊಂದು ಸ್ವತಂತ್ರವಾಗಿ ಗಟ್ಟಿಯಾಗಿ ನಾವು ಅಡ್ಡಾಡ್ತೀವಿ ಅಂತಂದ್ರೆ ಅದು ಎಲ್ಲ ಸೈನಿಕರಿಗೆ ಸಲ್ತದೆ. ಸೈನಿಕರು ನಮ್ಮನ್ನು, ನಮ್ಮ ದೇಶವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸೈನಿಕರಿಗೆ ಕೊಡ್ತಕ್ಕಂಥ ಕಾಣಿಕೆ ಏನು ಅಂದ್ರೆ ನಮ್ಮ ದೇಶವನ್ನು ರಾಷ್ಟ್ರ ಪ್ರೇಮ ರಾಷ್ಟ್ರಭಕ್ತಿಯನ್ನು
ಹೆಚ್ಚಿಸ್ತಕ್ಕಂಥ ಕಾರ್ಯ ಎಲ್ಲರೂ ಮಾಡಬೇಕಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಂದರ್ಭದಲ್ಲಿ ಇದು ಮೂರನೇ ಅಲೆ ಕೋವಿಡ್ ಆರಂಭ ಆಗಿದ್ದು ಸರ್ಕಾರನೇ ಒಂದು ಸಂದೇಶ ಕೊಟ್ಟಿದೆ ಎಲ್ಲ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೆ. ನಮ್ಮ ಬೀದರದ ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲಾಡಳಿತ ಬಹಳ ಎಚ್ಚರಿಕೆಯಿಂದ ಎಲ್ಲರೂ ಕಾರ್ಯ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಜನಸ್ತೋಮಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ, ಈ ಕೊರೋನಾ ಮಹಾಮಾರಿ ಇದನ್ನು ಜಾಗೃತಿಯಿಂದ ಎಲ್ಲರೂ ಪಾಲಿಸಬೇಕು, ಕಟ್ಟುನಿಟ್ಟಾಗಿ ಮಾಸ್ಕ್ ಇರ್ಬೋದು, ಆ ಡೋಸ್ ತಕೊಂಬೋದು ಇರ್ಬೋದು, ಅದನ್ನೆಲ್ಲರೂ ಪಾಲಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.